ಈ ವಿಡಿಯೋ ತೋಟ ಹೊಲ ಗದ್ದೆ ಇರೋರಿಗಂತೂ ತುಂಬಾನೇ ಉಪಯೋಗ ಆಗಿರುವಂತಹ ವಿಡಿಯೋ ಅಂತ ಹೇಳ್ಬೋದು. ಯಾಕಂತ ಅಂದ್ರೆ ಎಲ್ಲಾ ಕಾಡು ಪ್ರಾಣಿಗಳು ತೋಟದಲ್ಲಿ ಬಂದು ತುಂಬಾ ಬೆಳೆನ ಹಾನಿ ಮಾಡ್ತಾ ಇರುತ್ತೆ. ಹಾಗಂತ ನಾವು ಯಾವಾಗ್ಲೂ ಪಟಾಕಿ ಹೊಡೆದ್ರೆ ಪೊಲ್ಯೂಷನ್ ಆಗುತ್ತೆ, ಹಾಗೆ ಪಟಾಕಿನೂ ಯಾವಾಗ್ಲೂ ಸಿಕ್ಕೋದೂ ಇಲ್ಲ. ಜೊತೆಗೆ ಈ ರೀತಿಯಾಗಿರುವಂತಹ ಗನ್ ಮಾಡ್ಕೊಳೋದ್ರಿಂದ ಯಾವುದೇ ಪ್ರಾಣಿಗೂ ಏನೇ ಪ್ರಾಣಹಾನಿನೂ ಆಗೋದಿಲ್ಲ. ಇಲ್ಲಿ ಬಳಸಿರುವಂತಹ ಎಲ್ಲಾ ವಸ್ತುಗಳು ನಮಗೆ ಸುಲಭವಾಗಿ ಹತ್ತಿರದ ಹಾರ್ಡ್ವೇರ್ ಶಾಪ್ ಅಲ್ಲಿ ಸಿಕ್ಕತ್ತೆ. ಹಾಗಿದ್ರೆ ಬನ್ನಿ ಹೇಗ್ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ. ಮೊದಲನೇದಾಗಿ 2 ಇಂಚನ್ನ PUC ಪೈಪ್ ನ ತಗೊಂಡಿದೀವಿ. ಇಲ್ಲಿ 2 ಇಂಚ್ ಉದ್ದ ಇರುವಂತಹ 2 ಇಂಚ್ ಅಗಲದ್ದು PUC ಪೈಪ್ ನ ತಗೊಬೇಕಾಗತ್ತೆ. ನಾವಿಲ್ಲಿ ವಿಡಿಯೋದಲ್ಲಿ ಪ್ರತಿಯೊಂದು ವಸ್ತುನು ಡೀಟೇಲ್ ಆಗಿ ತೋರಿಸಿದೀವಿ. ನೀವು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಹಾಗೆ ಈ ಪೈಪ್ ಏನಿದೆ, ಇದು 1 ಅಡಿ 4 ಇಂಚಿಂದು, ಜೊತೆಗೆ ಇದು ಎಂಡ್ ಕ್ಯಾಪ್, 4 ಇಂಚಿಂದು ಎಂಡ್ ಕ್ಯಾಪ್ ನ ತಗೊಬೇಕು. ಹಾಗೆ ಇದೇನಿದೆ, ಇದು ಥ್ರೆಡ್, ಇದು 3/4 ಇಂಚಿಂದು ಥ್ರೆಡ್, ಇದು ವಿತ್ ಎಂಡ್ ಕ್ಯಾಪ್ ಇರುವಂತಹ ಥ್ರೆಡ್ ತಗೊಬೇಕು. ಹಾಗೆ ಎಲ್ಲ ವಸ್ತುನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಸ್ಟ್ ನ ಕೊಟ್ಟಿರ್ತೀನಿ, ನೀವು ಅಲ್ಲೂ ಚೆಕ್ ಮಾಡ್ಕೊಬಹುದು. ಹಾಗೆ ಇದೇನಿದೆ, ಇದು 2x4 ರೆಡ್ಯೂಸರ್ ಅಂತಾರೆ ಇದನ್ನ, ಇದೊಂದು ಬೇಕು. ನೆಕ್ಸ್ಟ್ ಈ ರೀತಿಯಾಗಿರುವಂತಹ ಒಂದು ಗಮ್ ತಗೊಳ್ಳಿ. ಇದು ಪೈಪ್ ಎಲ್ಲ ಅಂಟ್ಸೋಕ್ ಸಿಗುತ್ತಲ್ವಾ, ಆ ರೀತಿಯಾಗಿರುವಂತಹ ಗಮ್ಮು, ಜೊತೆಗೆ ಅದಕ್ಕೆ ಎಂ ಸೀಲ್ ಅಂತ ನೀವು ಹಾರ್ಡ್ವೇರ್ ಶಾಪ್ ಅಲ್ಲಿ ಕೇಳಿ ಸಿಕ್ಕತ್ತೆ. ಹಾಗೆ ಲೈಟರ್, ಒಂದು ಲೈಟರ್ ಬೇಕು. ಜೊತೆಗೆ ಈ ಕಲ್ಲು ನಮಗೆ ಗನ್ನಲ್ಲಿ ಶೂಟ್ ಮಾಡೋದಕ್ಕೆ, ಇದನ್ನು ಕ್ಯಾಲ್ಷಿಯಂ ಸಲ್ಫೇಟ್ ಹೈಡ್ರಾಕ್ಷನ್ ಅಂತ ಹೇಳಿ ಕರೀತಾರೆ. ಇದು ಎಲ್ಲ ಹಾರ್ಡ್ವೇರ್ ಶಾಪಲ್ಲೂ 100 ರಿಂದ 200 ರೂಪಾಯಿ KGಲಿ ಸಿಕ್ಕತ್ತೆ. ಕ್ಯಾಲ್ಷಿಯಂ ಸಲ್ಫೇಟ್ ಕಲ್ಲು ಅಂತ ಕೇಳಿದ್ರೆ ಕೊಡ್ತಾರೆ. ಈಗ ಈ 4 ಇಂಚಿನ ಎಂಡ್ ಕ್ಯಾಪ್ಗೆ ಒಂದು ಮೇಲ್ಗಡೆ ಒಂದು ಹೋಲ್ನ ಮಾಡ್ಕೊಬೇಕಾಗತ್ತೆ. ಮೇಲೆ ಮತ್ತು ಸೈಡಲ್ಲಿ ಮೇಲ್ಗಡೆ ಲೈಟರ್ ಹೋಗೋ ಅಷ್ಟು ಒಂದು ಹೋಲ್ ಮಾಡ್ಕೊಬೇಕು. ಜೊತೆಗೆ ಸೈಡಲ್ಲಿ ಈ 3/4 ಇಂಚಿನ ಥ್ರೆಡ್ ಏನಿದೆ ಅದನ್ನು ಒಳಗೆ ಹಾಕಬೇಕು, ಅದಕ್ಕೊಂದು ಹೋಲ್ನ ಮಾಡ್ಕೊಳ್ಳಿ. ಈ ರೀತಿಯಾಗಿ ಹೋಲ್ನ ಮಾಡ್ಕೊಂಬಿಟ್ಟು ಈ 3/4 ಇಂಚಿನ ಥ್ರೆಡ್ ಏನಿದೆ ಅದನ್ನು ಒಳಗಡೆಯಿಂದ ಹಾಕ್ಕೊಳ್ಬೇಕು. ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಒಳಗೆ ಹಾಕ್ತಾ ಇದ್ದಾರೆ ಅಂತ. ತುಂಬ ದೊಡ್ಡ ಹೋಲ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅದಕ್ಕೋಸ್ಕರ ನಾವು ಮಾರ್ಕ್ ಮಾಡ್ಕೊಂಬಿಟ್ಟು ಹೋಲ್ನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ನಮಗೆ ಈಸಿಯಾಗಿ ಹಾಕ್ಬೋದು. ಹಾಗೆ ಹಿಂದ್ಗಡೆ ಹೋಲ್ ಏನಿರುತ್ತೆ ಅದಕ್ಕೆ ಲೈಟರ್ನ ಹಾಕ್ಕೊಳ್ಬೇಕು. ಲೈಟರ್ನ ತೀರಾ ಒಳಗೆ ಹಾಕ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಒಂದು ಆ ಥ್ರೆಡ್ ಕೂತಿರುತ್ತಲ್ಲ ಅಷ್ಟು ದೂರ ಹಾಕಿದ್ರೆ ಸಾಕು. ಇದೇನಿದೆ, ಎಂ ಸೀಲ್. ಇದು ಎಂ ಸೀಲು 2 ಕವರಲ್ಲಿರುತ್ತೆ, ನಿಮಗೆ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳಿ. ಈ ಎಂ ಸೀಲ್ ಏನಿದೆ ಇದನ್ನು ನೀವು ಎಷ್ಟು ಹೆಚ್ಚಿ ಮಿಕ್ಸ್ ಮಾಡ್ತೀರೋ ಅಷ್ಟು ಒಳ್ಳೆಯದು, ಅಷ್ಟು ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಇದನ್ನು ನೀವು ಈ ರೀತಿಯಾಗಿ ಲೈಟರ್ಗೆ ಅಂಟಿಸ್ಬೇಕಾಗತ್ತೆ. ಇಲ್ಲಿ ಒಳಗೆ ಮತ್ತು ಹೊರಗಡೆ ಎರಡು ಕಡೆನೂ ಅಂಟಿಸ್ಕೊಳ್ಳಿ. ಈ ರೀತಿಯಾಗಿ ನಾವು ಅಂಟಿಸ್ಕೊಳ್ಳೋದ್ರಿಂದ ಇದು ಗಟ್ಟಿ ಆಗಿಬಿಡುತ್ತೆ. ಒಂದು ದಿನ ರಾತ್ರಿ ಇಟ್ಟರೆ ಸಾಕು, ನೀವು ಒಂದು ದಿನ ರಾತ್ರಿಗೆಲ್ಲ ಇದು ಅಂಟ್ಬಿಟ್ಟು ಕ್ಲೀನಾಗಿ ಇಟ್ಕೊಂಡಿರುತ್ತೆ ಗಟ್ಟಿಯಾಗಿ. ಇದೇ ರೀತಿಯಾಗಿ ಸೈಡ್ ಥ್ರೆಡ್ ಇರುತ್ತಲ್ವಾ ಅದಕ್ಕೂ ಅಂಟಿಸ್ಕೊಳ್ಳಿ, ಒಳಗಡೆನೂ ಹೊರಗಡೆನೂ ಎರಡು ಕಡೆನೂ ಅಂಟಿಸ್ಕೊಂಬಿಡಿ. ಈಗ ಈ 3/4 ಇಂಚಿಂದು ಥ್ರೆಡ್ ಏನಿದೆ ಇದಕ್ಕೆ ಕೂರೋ ಥರ ಈ 4 ಇಂಚಿನ ಪೈಪ್ನ ಸೈಡಲ್ಲಿ ಕಟ್ ಮಾಡ್ಕೊಳ್ಳಿ. ಇದ್ರೊಳಗಡೆ ಹಾಕಿದ್ರೆ ಇದು ಕುತ್ಕೊಬೇಕು. ಆ ರೀತಿಯಾಗಿ ಕ್ಲೀನಾಗಿ ನೋಡಿ ಕಟ್ ಮಾಡ್ಕೊಂಬಿಟ್ಟು ಅದು ನಾವು ಕಟ್ ಮಾಡಿರೋದು ಕರೆಕ್ಟಾಗಿದೆ ಅಂದಮೇಲೆ ಇಲ್ಲಿ ನಾವು ಗಮ್ನ ಹಾಕ್ಕೊಳ್ತಾ ಇದ್ದೀವಿ. ಗಮ್ನ ಹಾಕ್ಕೊಂಬಿಟ್ಟು ಇಲ್ಲಿ ಎಂಡ್ ಕ್ಯಾಪ್ಗೆ ಕೂರಿಸ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಕರೆಕ್ಟಾಗಿ ನಾವು ಕಟ್ ಮಾಡ್ಕೊಂಡಿರೋ ಹೋಲ್ ಏನಿದೆ ಅದು 3/4 ಇಂಚಿಗೆ ಬರಬೇಕು. ಅಲ್ಲಿ 3/4 ಇಂಚಿಗೆ ಬಂದಮೇಲೆ ನಾವು ಫಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಒಂದ್ಸಲ ಗಮ್ ಹಾಕಿ ಫಿಕ್ಸ್ ಮಾಡ್ಕೊಂಡ್ಮೇಲೆ ಅದು ಮತ್ತೆ ತೆಗೆಯೋದಕ್ಕೆ ಬರೋದಿಲ್ಲ. ಹಾಗಾಗಿ ನೀವು ಕಟ್ ಮಾಡುವಾಗಲೇ ನೋಡಿಬಿಟ್ಟು ಕಟ್ ಮಾಡಿ ಫಿಕ್ಸ್ ಮಾಡ್ಕೊಳ್ಳಿ, ಸೈಜ್ ಎಷ್ಟಿದೆ ಅಂತ ಹೇಳಿಬಿಟ್ಟು. ಈಗ 2x4 ರೆಡ್ಯೂಸರ್ ಇರುತ್ತಲ್ವಾ ಅದನ್ನು ಹಾಕ್ಕೊಳ್ಳೋಣ. ಅದನ್ನು ನಾವು 4 ಇಂಚಿಂದು ಪೈಪ್ಗೆ ಫಿಕ್ಸ್ ಮಾಡ್ಕೊಬೇಕಾಗತ್ತೆ. 4 ಇಂಚಿಂದು ಕ್ಯಾಪ್ಗೆ ಕಮ್ ಹಾಕ್ಕೊಂಬಿಟ್ಟು ಇದನ್ನು ಕ್ಲೀನಾಗಿ ಈ ರೀತಿಯಾಗಿ ಅಂಟಿಸ್ಕೊಳ್ಳಿ. ಅಂಟಿಸ್ಕೊಂಬಿಟ್ಟು ಈಗ 2 ಇಂಚಸ್ ಪೈಪ್ ಏನಿದೆ ಅದನ್ನು ನೀವು ಗಮ್ ಹಾಕೋಕ್ಕೆ ಏನು ಮಾಡೋಕ್ಕೆ ಹೋಗಬೇಡಿ. ಹೀಗೆ ಇದನ್ನು 1 ನೈಟ್ ಬಿಟ್ಬಿಡಿ. 1 ನೈಟ್ ಇದು ಫುಲ್ ಡ್ರೈ ಆಗಲಿ. ಡ್ರೈ ಆಗಿಬಿಟ್ಟು ಎಂ ಸೀಲ್ ಹಾಕಿದ್ದು ಗಮ್ ಹಾಕಿದ್ದು ಎಲ್ಲ ಗಟ್ಟಿಯಾಗತ್ತೆ. ಬೈ ಚಾನ್ಸ್ ನೀವು ಗಮ್ ಹಾಕೋದು ಮಿಸ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಈಗ ಈ ಗನ್ನು ಡ್ರೈ ಆಗಲಿ. ಈಗ ಗನ್ನು ರೆಡಿ ಆಗಿದೆ. ನಾವು ಇದನ್ನು ಹೇಗೆ ಶೂಟ್ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ. ಸ್ವಲ್ಪ ಪೇಪರ್ನ ಈ ರೀತಿಯಾಗಿ ಮುದ್ದೆ ಮಾಡ್ಕೊಂಬಿಟ್ಟು ಈ 2 ಇಂಚ್ ಪೈಪ್ ಒಳಗಡೆ ಹಾಕ್ಕೊಬೇಕಾಗತ್ತೆ. ಹಾಕ್ಕೊಂಬಿಟ್ಟು ಅದನ್ನು ಗನ್ನಿಗೆ ಫಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಈ ಗನ್ನ ಶೂಟ್ ಮಾಡೋದಕ್ಕೆ ಕ್ಯಾಲ್ಷಿಯಂ ಸಲ್ಫೇಟ್ ಹೈಡ್ರಾಕ್ಷನ್ ಸ್ಟೋನ್ನ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಈ ಕಲ್ಗಳೇನಿದೆ ಇದು ಚಿಕ್ಕದಾಗಿ ಇದ್ದರೆ ಸಾಕು. ಇದು ಎಲ್ಲ ಹಾರ್ಡ್ವೇರ್ ಶಾಪಲ್ಲೂ ನಿಮಗೆ ಸಿಕ್ಕತ್ತೆ. 1 ಕೆಜಿಗೆ 100 ರಿಂದ 200 ರೂಪಾಯಿ ಇರುತ್ತೆ. ನೀವು ಒಂದೆರಡು ಕಡೆ ಕೇಳಿ ನೋಡಿದ್ರೆ ಖಂಡಿತವಾಗ್ಲೂ ಸಿಕ್ಕತ್ತೆ. ಇಷ್ಟು ಚಿಕ್ಕದಾಗಿ ಒಂದು ಕಲ್ಲನ್ನು ನಾವು ಇಷ್ಟು ಚಿಕ್ಕದಾಗಿ ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಪುಡಿ ಮಾಡಿಕೊಂಡು ನಾವು 2 ಕಲ್ಲನ್ನ ಹಾಕ್ಕೊಂಡ್ರೆ ಸಾಕು. 2 ಕಲ್ಲು ಹಾಕ್ಕೊಂಡ್ರೆ ಸೌಂಡು ತುಂಬಾ ಜೋರಾಗಿ ಬರುತ್ತೆ. ನೀವು ಫಸ್ಟ್ ಟೈಮ್ 3 ಕಲ್ಲು ಬೇಕಾದರೂ ಹಾಕ್ಕೊಬೋದು. ಹಾಗೆ ಹಾಕ್ಕೊಂಬಿಟ್ಟು ಅದಕ್ಕೆ
ಒಂದು ಎರಡು ಕ್ಯಾಪ್ ಅಷ್ಟು ನೀರು ಹಾಕ್ಕೊಳ್ಬೇಕಾಗತ್ತೆ. ನೀರು ಹಾಕ್ಕೊಂಡ್ಬಿಟ್ಟು ಜಾಸ್ತಿ ಹೊತ್ತು ನಾವು ವೆಯ್ಟ್ ಮಾಡಬಾರ್ದು. ಒಂದು 2-4 ಸೆಕೆಂಡ್ ಅದ್ರ ಒಳಗಡೆ ಫಾರ್ಮೇಷನ್ ಆಗೋಕೆ ಬಿಡೋಣ. 2-4 ಸೆಕೆಂಡು ಫಾರ್ಮೇಷನ್ ಆದಮೇಲೆ ನಾವು ಈಗ ಈ ಗನ್ನಲ್ಲಿ ಶೂಟ್ ಮಾಡೋಣ. ಈಗ ನೀವು ನೋಡ್ತಾ ಇರ್ಬೋದು ಮುಂದ್ಗಡೆ ಕ್ಯಾಪು ಹಾರೋಯ್ತು. ಇದು ಯಾಕೆ ಹಾರ್ತು ಅಂತ ಹೇಳಿದ್ರೆ, ನಾವು ಇಲ್ಲಿ 2x4 ರೆಡ್ಯೂಸರ್ ಹಾಕಿದ್ವಲ್ಲ, ಅದ್ರ ಒಳಗಡೆ ಪೈಪ್ ಹಾಕೋದಕ್ಕೆ ಒಂದು ಹೋಲ್ ಇರುತ್ತಲ್ವ, ಅದು ಕೆಲವೊಂದೊಂದು ರೆಡ್ಯೂಸರಲ್ಲಿ ಫಿಕ್ಸ್ ಇರುತ್ತೆ, ಕೆಲವೊಂದೊಂದರಲ್ಲಿ ಸೆಪ್ರೇಟ್ ಆಗಿರುತ್ತೆ. ಆ ಸೆಪ್ರೇಟ್ ಆಗಿರೋದಕ್ಕೆ ನಾವು ಗಮ್ ಹಾಕ್ಕೊಬೇಕಾಗುತ್ತೆ. ಆ ಮಿಡಲಲ್ಲಿ ಗಮ್ ಹಾಕಿದ್ರೆ ಆ ಮುಂದ್ಗಡೆ ಮುತಿ ಏನಿದೆ ಅದು ಹಾರೋದಿಲ್ಲ. ಅದಕ್ಕೋಸ್ಕರ ನೀವು ಅಲ್ಲಿಗೆ ಗಮ್ನ ಹಾಕ್ಕೊಳ್ಳಿ. ನೋಡಿದ್ರಲ್ವಾ ಎಷ್ಟು ಸೌಂಡ್ ಬಂತು ಅಂತ ಹೇಳಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.